ಒಂಬತ್ತು ದಿನಗಳು ಅಂತ ಹೇಳಿದ್ರೆ ಗೊತ್ತಾಗ್ಬೋದು. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಒಂದು ಅತ್ಯುತ್ತಮವಾದಂತಹ ಒಂದು ಸಿನಿಮಾ ಅಂತ ನಾವು ಅನ್ಕೊಂಡಿದ್ವಿ. ಜನವರಿ ಕೊನೆಯ ಭಾಗದಲ್ಲಿ ನಮ್ಮ ಸಿನಿಮಾವನ್ನ ರಾಜ್ಯದ ಕೆಲವು ಭಾಗಗಳಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ನಾವು ಇಷ್ಟಪಡುವವರು ನಮ್ಮ ಜೀವನದಲ್ಲಿ ಬಂದು ಹೋಗ್ತಾರೆ, ಹಾಗೆ ಇಷ್ಟಪಡದವರು ಕೆಟ್ಟವರು ಕೂಡ ನಮ್ಮ ಮುಖಾಮುಖಿ ಆಗ್ತಾರೆ. ಬಟ್ ಈ ಕಥೆಯಲ್ಲಿ ಏನಂದ್ರೆ ಆ ಹುಡುಗಿಯ ವ್ಯಕ್ತಿಯಲ್ಲಿ ಇಷ್ಟಪಡುವವನು ಬಯಸಿದ ಹುಡುಗನು ಹಾಗೆ ಆಕೆ ಬಯಸದ ಆ ಕೆಟ್ಟ ವ್ಯಕ್ತಿನೂ ಒಂದೇ ಸಮಯದಲ್ಲಿ ಇರ್ತಾರೆ. ಅವಾಗ ಏನಾಗ್ತದೆ ಅನ್ನೋದೇ ಕಥೆ. ಬಹಳ ಸುಂದರವಾದಂತಹ ನೈಜವಾದಂತಹ ಕುತೂಹಲವನ್ನ ಕ್ಷಣ ಕ್ಷಣಕ್ಕೆ ಕೆರಳಿಸುವಂತಹ ಒಂದು ಚಿತ್ರವನ್ನ ಇವರು ನಿರ್ಮಾಣ ಮಾಡಿದ್ದಾರೆ. ರೊನಾಲ್ಡೋ ಅವರು ಈ ಸಿನಿಮಾಗೆ ಅವರದೇ ಮಾಲವಿಕಾ ಪ್ರೊಡಕ್ಷನ್ ಸಿನಿಮಾ ಇದರಲ್ಲಿ ಅವರದು ಸಿನಿಮಾ ತಯಾರಾಗಿದೆ. ಜೊತೆಗೆ ಅವ್ರ ಜೊತೆಗೆ ಅವರ ಸ್ನೇಹಿತರು ಮತ್ತೆ ನಾವೆಲ್ಲ ಕೂಡಿಕೊಂಡು ಸಹ ನಿರ್ಮಾಪಕರಾಗಿದ್ದೇವೆ. ಮೂಲ ಅವರೇ ಅದಕ್ಕೆಲ್ಲದೂ ಕಾರಣ. ಈ ಸಿನಿಮಾದ ಕತೆ, ಚಿತ್ರಕತೆ, ಸಂಭಾಷಣೆ ರೊನಾಲ್ಡೋ ಅವರು. ಸಿನಿಮಾವನ್ನ ಮೊದಲ ಬಾರಿಗೆ ನಾನು ಮತ್ತೆ ರೊನಾಲ್ಡೋ ಒಟ್ಟಾಗಿ ನಿರ್ದೇಶನವನ್ನ ಮಾಡಿದ್ದೇವೆ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಕಳೆದ ವರ್ಷ ಹಲವು ಸಿನಿಮಾಗಳು ಜಂಟಿ ನಿರ್ದೇಶನದಲ್ಲಿ ಬಂದಿದೆ. ಈ ಭಾಗದಲ್ಲಿ ಇದು ಹೊಸ ಪ್ರಯೋಗ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ರಾಷ್ಟ್ರ ಪ್ರಶಸ್ತಿ ಬಂದ ನಂತರ ನಾನು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಅವಾರ್ಡ್ ಕಮಿಟಿಗೆ ಜೂರಿ ಆಗಿದ್ದ ಕಾರಣ ನನ್ನ ಸ್ವಂತ ಕೆಲಸಗಳು ಅಂದ್ರೆ ಗುಜರಿ ವ್ಯಾಪಾರ ಮತ್ತು ನನ್ನ ಬಟ್ಟೆ ಅಂಗಡಿ ನೋಡ್ಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ಕಳೆದ 4-5 ವರ್ಷಗಳಿಂದ ನಾನು ಅಂಗಡಿ ಬಿಟ್ಟೆ. ಈ ಕೊರೋನಾ ಕಾಲದಲ್ಲಿ ನನ್ನ ಹೊಸ ಸಿನಿಮಾ ಟ್ರಿಪಲ್ ತರಾಕ್ ಲಂಡನ್ನಲ್ಲಿ ಸಿನಿಮಾದ ಪ್ರೀಮಿಯರ್ ಶೋ ಆದ ನಂತರ ನಾನು ಊರಿಗೆ ಬಂದಾಗ ಕೊರೋನಾ ಎರಡನೇ ಅಲೆ ಬಂತು 2019 ಡಿಸೆಂಬರ್ನಲ್ಲಿ. ಹಾಗಾಗಿ ನಾನು ಸಾಲ ಮಾಡಿ ಇಟ್ಟಿದ್ದಂತ ಹಣದ ಅಂದ್ರೆ ಕೊರೋನಾ ಕಾಲಕ್ಕೆ ಸಿನಿಮಾದ ಫೆಸ್ಟಿವಲ್ ಯಾವುದೇ ದೇಶಗಳು ನಡೆಯಲಿಲ್ಲ. ಸುಮಾರು 59 ದೇಶಗಳಿಗೆ ಆ ಸಿನಿಮಾವನ್ನು ಕಳಿಸಿದ್ದೆ. ತುಂಬಾ ಕಷ್ಟದಲ್ಲಿದ್ದ ಕಾರಣ ನಾನು ಮತ್ತೆ ನನ್ನ ಮೂಲ ಕೆಲಸ ಗುಜರಿ ಅಂಗಡಿಗೆ ಹೋಗ್ಬೇಕಾಯ್ತು. ಗುಜರಿ ಅಂಗಡಿಗೆ ಹೋದಾಗ ನೀವು ಎಲ್ಲ ಮಾಧ್ಯಮದ ಮಿತ್ರರು ರಾಷ್ಟ್ರ ಪ್ರಶಸ್ತಿ ಪಡೆದಂತ ಯಾಕೂಬು ಮತ್ತೆ ಗುಜರಿ ಅಂಗಡಿ ಸೇರ್ಕೊಂಡಿದ್ದಾರೆ ಅನ್ನುವಂತ ಇದರಲ್ಲಿ ಒಂದು ಪತ್ರಿಕೆಗಳಲ್ಲಿ ಅನೇಕ ಪತ್ರಿಕೆಗಳು ಮತ್ತು ಟಿವಿ ಮಾಧ್ಯಮಗಳು ಪ್ರಸಾರ ಮಾಡಿದ್ರಿಂದ ಆಕಸ್ಮಿಕವಾಗಿ ಲೋಬ ಅವ್ರನ್ನ ನೋಡಿಕೊಂಡಿದ್ರು. ಈ ಸಿನಿಮಾವನ್ನು ಇಟ್ಕೊಂಡಿದ್ವಿ. ವಿಶೇಷ ಅಂದ್ರೆ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಈ ಸಿನಿಮಾದಲ್ಲಿದೆ. ಒಂದು ಹಾಡಿದೆ, ಹಾಡನ್ನು ಪ್ರಮೋದ್ ಬರುವಂತೆ, ಬಹುಶಃ ಈ ಭಾಗದ ದೊಡ್ಡ ಮಟ್ಟದ ಈಗ ಸಿನಿಮಾದಲ್ಲಿ ಹೆಚ್ಚು ಪ್ರಮೋದ್ ಬರುವಂತೆ ಸಾಹಿತ್ಯ ಇರುವಂತಹದ್ದು. ವಿಶೇಷವಾಗಿ ಕನ್ನಡದ ಬಹುಶಃ ಭಾರತದಾದ್ಯಂತ ಹೆಸರು ಮಾಡಿರ್ತಕ್ಕಂತಹ ರವಿ ಬಸೂರ್ ಅವರ ಸಹೋದರ ರಾಧಾಕೃಷ್ಣ ಬಸೂರ್ ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಪಿ ವಿ ಆರ್ ಸ್ವಾಮಿ ಇದಕ್ಕೆ ಕ್ಯಾಮರಾ ವರ್ಕ್ ಮಾಡಿದ್ದಾರೆ. ಮತ್ತೆ ನಮ್ಮೆಲ್ಲ ತಂಡದ ಅನೇಕ ಜನರು ಅಂದ್ರೆ ನಮ್ಮ ರಿಸರ್ವೇಷನ್ ತ್ರಿಪಲ್ ತಲಾಖಲ್ಲಿ ಕೆಲಸ ಮಾಡಿದ ಅನೇಕ ತಂಡ ನಮ್ಮ ಜೊತೆಗೆ ಕೆಲಸ ಮಾಡಿದೆ. ಒಂದು ಅತ್ಯುತ್ತಮವಾದಂತಹ ಒಂದು ಸಿನಿಮಾ ಅಂತ ನಾವು ಅನ್ಕೊಂಡಿದ್ವಿ. ಜನವರಿ ಕೊನೆಯ ಭಾಗದಲ್ಲಿ ನಮ್ಮ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದ್ದೇವೆ. ರಾಜ್ಯದ ಕೆಲವು ಭಾಗಗಳಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಮತ್ತೆ ಮತ್ತೆ ನಮ್ಗೆ ಬೇಕಾಗ್ತದೆ. ಹೋಗುವಂತ ಜವಾಬ್ದಾರಿ ರತಿಕ್ ಮೇಲಿದೆ. ಈ ಭಾಗದಲ್ಲಿ ತುಂಬಾ ಹೆಸರಿರುವ ರತಿಕ್, ನಮ್ಮ ರತಿಕ್ ಅವರ ತಂದೆ ರವಿಕಿರಣ್ ಮುರುಡೇಶ್ವರ್ ಅವರು. ಹಾಗಾಗಿ ಸಿನಿಮಾವನ್ನ ಎಲ್ಲರೂ ಒಟ್ಟಾಗಿ ಈ ಸಿನಿಮಾವನ್ನ ಚೆನ್ನಾಗಿ ಹೋಗ್ಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ನನ್ನ ಪಿಕ್ಚರ್ ನಲ್ಲಿ ಆಕ್ಟ್ ಮಾಡಿರುವಂತಹ ರತಿಕ್ ಸ್ಫೂರ್ತಿರೂಪಿ ಅವರು ಚೆನ್ನಾಗಿದ್ದಾರೆ ನೋಡ್ಲಿಕ್ಕೆ. ಎಲ್ಲಾ ಲಕ್ಷಣಗಳು ಇದ್ದಾರೆ. ಒನ್ಲಿ ಥಿಂಗ್ ಇಸ್ ಯಸ್ಟ್ ಗ್ರೋ ಇನ್ ದಟ್ ಫೀಲ್ಡ್ ಆಫ್ ಆಕ್ಟಿಂಗ್. ಅದು ಗ್ರಾಜುವಲ್ ಆಗಿ ನಿಮಗೆ ಬರ್ತದೆ. ಅಂದ್ರೆ ಅದು ಟೈಮ್ ತಗೊಳುತ್ತೆ ನಿಮಗೆ ಹೋಗಿ ಅಲ್ಲಿ ಎಲ್ಲ ಸ್ಟೆಬಿಲೈಸ್ ಆಗ್ಲಿಕ್ಕೆ. ಬಟ್ ಅದು ಅದ್ಭುತವಾದ ಪ್ರತಿಭೆ ಇದೆ ಅವರಲ್ಲಿ. ಅದನ್ನ ಈಗ ಈ ಸಿನಿಮಾ ಮುಖಾಂತರ ಅವರು ಹೊರಹೋಗಿದ್ದಾರೆ. ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಕುಂದಾಪುರದವರು. ಮತ್ತೆ ನನ್ನ ಪಿಕ್ಚರ್ ಮಾಡಿ ವಿಲನ್ ಮಾಡಿರುವ ಪ್ರದೀಪ್ ಪೂಜಾರಿ ಅಂತ ಹೇಳಿ ಅದ್ಭುತ ನಟ. ಈ ತನಕ ಅವರಿಗೆ ಒಂದು ದೊಡ್ಡ ಅವಕಾಶ ಸಿಗಲಿಲ್ಲ. ನಾನು ಅವರನ್ನು ನೋಡಿ ಕೂಡ ಇರಲಿಲ್ಲ. ನಾನು ಅವರನ್ನು ಒಂದು ಲುಕ್ಕವನ್ನು ನೋಡಿ ನಾನು ಇವರಿಗೆ ವಿಲನ್ ಅಂತ ಒಪ್ಪಿದೆ. ಕುಂದಾಪುರದಲ್ಲಿರುವಂತಹ ಪ್ರತಿಭೆಗಳಿಗೆ ನಿಮ್ಮ ಸಹಕಾರ ಬೇಕು. ಅವರ ಕಥೆಯನ್ನು ಅತ್ಯುತ್ತಮವಾಗಿ ಸಿನಿಮಾವನ್ನು ಮಾಡಬಹುದು. ನನ್ನ ಉದ್ದೇಶ ಇದ್ದದ್ದು ಸಮಥಿಂಗ್ ಡಿಫ್ರೆಂಟ್, ಯಾರು ಮಾಡದಿದ್ದಂತ ಒಂದು ಹೊಸ ಕಾನ್ಸೆಪ್ಟ್. ನನ್ನ ಕೆಲಸದಲ್ಲಿ ಇದ್ದಾಗ ನನಗೆ ಅನೇಕ ಆಲೋಚನೆಗಳು ಬರ್ತಾ ಇದ್ವು, ಕಾನ್ಸೆಪ್ಟ್ಗಳು ಬರ್ತಾ ಇದ್ವು. ಬಟ್ ಕೆಲಸದ ಒತ್ತಡದಿಂದ ನನಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗಲಿಲ್ಲ. ಆದರೂ ಒಂದು ಚಿಕ್ಕ ಕತೆ ಬಂದು ನಾಗಂಜಿ ಚಂದ್ರಶೇಖರ್ ಅವರಿಗೆ ನಾನು ಕಳಿಸಿದ್ದೆ. ಆಮೇಲೆ ಒಂದು ಬರೀ ಒಂದು 3-4 ದಿನದಲ್ಲಿ ಅವರಿಂದ ಒಂದು ಕಾಲ್ ಬಂತು. ಸುಮಾರು 15 ನಿಮಿಷ ನಂತರ ನಾಗಂಜಿ ಚಂದ್ರಶೇಖರ್ ಅವರು ಅಷ್ಟು ನಿಮ್ಗೆ ಗೊತ್ತಿದ್ದ ಕನ್ನಡದಲ್ಲಿ ಒಂದು ದೊಡ್ಡ ನಿರ್ದೇಶಕರು ಮತ್ತು ನಿರ್ಮಾಪಕರು 15 ನಿಮಿಷ ಕಾಲ ನನ್ನ ಜೊತೆ ಮಾತಾಡಿ ನಿಮಗೆ ಪ್ರತಿಭೆ ಇದೆ, ನೀವು ಬರವಣಿಗೆಯನ್ನು ನಿಲ್ಲಿಸಬೇಡಿ, ನಿಮ್ಮ ಕಾನ್ಸೆಪ್ಟ್ಗಳು ಚೆನ್ನಾಗಿದ್ದಾವೆ, ಮುಂದಕ್ಕೆ ಬನ್ನಿ, ಅದನ್ನು ಬರೀ ಹಾಬಿಯನ್ನು ಡಿಸ್ಕಂಟಿನ್ಯೂ ಮಾಡಬೇಡಿ ಅಂತ ಹೇಳಿ ನನಗೆ ಒಂದು ಸ್ಪೆಷಲ್ ಇನ್ವಿಟೇಷನ್ ಕೊಟ್ಟರು. ಅವರ ಇವರು ಶಿಬಿರ ಮಾಡ್ತಾರೆ, ಅವರು ಚಲನಚಿತ್ರ ತರಬೇತಿ ಶಿಬಿರ.
ಆ ಶಿಬಿರಕ್ಕೆ ಸ್ಪೆಷಲ್ ಆಹ್ವಾನವನ್ನು ಕೊಟ್ಟಾಗ ನಾನು ಓದೆ, ಮೋದಕ್ಕೆ ಸ್ವಲ್ಪ ಕಲಿತೆ, ಮತ್ತೆ ನನ್ನ ಆಸಕ್ತಿಯನ್ನು ಬಿಡಲಿಲ್ಲ. ನಿವೃತ್ತಿ ಆದ ಮೇಲೆ ನಾನು ಈ ಆಸಕ್ತಿಯನ್ನು ಬೆಳೆಸಿಕೊಂಡು ಪ್ರಥಮವಾಗಿ ಚಿತ್ರ ಮಾಡಬೇಕಾದ್ರೆ ನಿಮಗೆ ಚಲನಚಿತ್ರ ನೈಸರ್ಗಿಕ ಸೊಬಗನ್ನ ಆದಷ್ಟು ಮತ್ತೆ ಜನರ ನೀವು ಇರ್ತದೆ ಒಂದು ಚಿತ್ರದಲ್ಲಿ ಜನರ ಏನಂತಾರೆ ಒಂದು ಕಾನ್ಫ್ಲಿಕ್ಟ್ಸ್ ಅದಿದ್ದಿರ್ತಾರೆ ಅವೆಲ್ಲ ಬಹಳ ಕ್ರಿಯೇಟಿವ್ ಆಗಿ ಹೊರತಂದಿದ್ದೀನಿ. ಮತ್ತೆ ಒಂದು ಈ ಚಿತ್ರಕಥೆ ಬಗ್ಗೆ ಒಂದು ಚಿಕ್ಕದಾಗಿ ನಾನು ಹೇಳ್ತೇನೆ. ಈ ಚಿತ್ರಕಥೆಯಲ್ಲಿ ಒಂದು ಪ್ರಧಾನ ನಾಯಕಿ, ಅವಳು ಸೆಂಟ್ರಲ್ ಕ್ಯಾರೆಕ್ಟರ್ ಅಂತಾಳೆ, ಒಂದು ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿ. ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿನಲ್ಲಿ ಆ ಕನಸುಗಳು ಇರ್ತವೆ. ಆ ಕನಸುಗಳಲ್ಲಿ ಅವಳು ಒಂದು ಈಗ ನಾವೇನ್ ಮಾಡ್ತೀವಿ ನಮ್ಮ ಜೀವನದಲ್ಲಿ ನೋಡಿರ್ಬೋದು ಎರಡು ರೀತಿ ವ್ಯಕ್ತಿಗಳನ್ನ ನಾವು ವಿಂಗಡಿಸ್ ನಮ್ಮ ಜೀವನದಲ್ಲಿ ನಾವು ಇಷ್ಟಪಡುವವರು ನಮ್ಮ ಜೀವನದಲ್ಲಿ ಬಂದು ಹೋಗ್ತಾರೆ. ಹಾಗೆ ಇಷ್ಟಪಡದವರು ಕೆಟ್ಟವರು ಕೂಡ ನಮ್ಮ ಮುಖಾಮುಖಿ ಆಗ್ತಾರೆ. ಬಟ್ ಈ ಕಥೆಯಲ್ಲಿ ಏನಂದ್ರೆ ಆ ಹುಡುಗಿಯ ವ್ಯಕ್ತಿಯಲ್ಲಿ ಇಷ್ಟಪಡುವವನು ಬಯಸಿದ ಹುಡುಗನು ಹಾಗೆ ಆಕೆ ಬಯಸದ ಆ ಕೆಟ್ಟ ವ್ಯಕ್ತಿನು ಒಂದೇ ಸಮಯದಲ್ಲಿ ಎದುರಾಗ್ತಾರೆ. ಅವಾಗ ಏನಾಗ್ತದೆ ಅನ್ನೋದೇ ಕತೆ. ಆ ಹುಡುಗಂದು ಚಿಂತನೆ ಕೂಡ ಹಾಗೆ, ಅವನೇನು ಹುಡುಕಿಕೊಂಡು ಬರ್ತಾನೆ, ಹೃದಯ ಅವನ ಕರಿಯರ್ ಇರ್ಬೋದು ಅಥವಾ ಅವನ ಹೃದಯದ ಭಾವನೆಗಳಿರ್ಬೋದು ಅದೆಲ್ಲ ಒಟ್ಟಾಗಿ ಸೇರಿಸಿ ಅವನು ಒಂದು ಹುಡುಕಿ ಬಂದಾಗ ಈ ಕೆಟ್ಟ ವ್ಯಕ್ತಿ ಅವರಿಬ್ಬರ ಈ ಹೀರೋ ಹಾಗೂ ಹೀರೋಯಿನ್ ಕನಸುಗಳನ್ನ ಭಗ್ನ ಮಾಡುತ್ತಾನೆ. ಅಲ್ಲಿಂದ ಆ ಕತೆ ಪ್ರಾರಂಭವಾಗುತ್ತದೆ. ಸೊ ಇದೊಂದು ವಿಶೇಷವಾದ ಕತೆ. ಇದೊಂದು ರೈಲ ಘಟನೆ ನಡೆದಿತ್ತು ಒಂದು ಕಡೆ, ಬಟ್ ಅದನ್ನು ರಾಜ್ಯವಾದ ವಿಲ್ ಮಾಡ್ತೀವಿ. ಅದೊಂದು ದೊಡ್ಡ ನೈಜ ಘಟನೆ, ಬಟ್ ನಾನು ಆ ನೈಜ ಘಟನೆ ಚಿತ್ರ ಮಾಡಿಲ್ಲ. ಆ ನೈಜ ಘಟನೆಯಿಂದ ಪ್ರೇರಿತಗೊಂಡು ನಾನು ಈ ಚಲನಚಿತ್ರವನ್ನು ಮಾಡಿದ್ದೇನೆ. ಆ 90 ದಿನಗಳು ಅಂತ, ಆ 90 ದಿನಗಳು ಅಂತ ಹೇಳಿದ್ರೆ ಗೊತ್ತಾಗ್ಬೋದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ. ಸೊ ಎಲ್ಲ ಥ್ಯಾಂಕ್ಸ್ ರೋಬೋ ಅವರಿಗೆ, ಯಾಕಂದ್ರೆ ತುಂಬಾ ಚೆನ್ನಾಗಿ ಬಂದಿದ್ದಾರೆ ಅವರು ಸಿನಿಮಾ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಆಲ್ಮೋಸ್ಟ್ ಎಲ್ಲ ಶೂಟಿಂಗ್ ಏನಾಗಿದೆ ಕುಂದಾಪುರ ಲೋಕಲ್ ಅದೇ ಭಾಗದಲ್ಲೇ ಆಗಿದೆ. ಸೊ ನಿಮಗೆ ಸಿನಿಮಾ ಹಿಟ್ ಆಗ್ಬೇಕಾದ್ರೆ ಮೀಡಿಯಾ ಸಪೋರ್ಟ್ ಬೇಕೇ ಬೇಕು. ಸೊ ಮೀಡಿಯಾ ಒಂದೇ ಕೇಳ್ಕೊಳ್ಳೋದು, ನಿಮ್ದು ಆದಷ್ಟು ನೀವು ಸಪೋರ್ಟ್ ಮಾಡಬೇಕು ನಮಗೆ. ಅದಕ್ಕೆ ಜನವರಿ 21 ರಿಲೀಸ್ ಆಗ್ತಾ ಇದೆ ಫಿಲ್ಮ್. ಸೊ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ಆಶೆ ಹೋಗ್ತೀವಿ. ಈ ಚಿತ್ರ ನಿಜಕ್ಕೂ ಒಂದು ಮನೋವೈಜ್ಞಾನಿಕ ವಿಚಾರವನ್ನು ಕೂಡ ಒಳಗೊಂಡಿದೆ, ವಿಜ್ಞಾನವನ್ನು ಕೂಡ ಒಳಗೊಂಡಿದೆ, ಕಲೆಯಂತೂ ಇದೆ. ಈ ಚಿತ್ರವನ್ನ ನಿರ್ಮಾಣ ಮಾಡಿದಂತಹ ರೊನಾಲ್ಡ್ ಲೋಬ್ ಅವರು ಉಡುಪಿಯವರಾದ್ರು, ಅವರು ಭರವಸೆ ಇಟ್ಟದ್ದು ನಮ್ಮ ಕುಂದಾಪುರದವರನ್ನ. ಕುಂದಾಪುರದ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರಾದಂತಹ ರಿಸರ್ವೇಶನ್ ಪಿಕ್ಚರ್ ನಲ್ಲಿ ಅದ್ಭುತವಾಗಿ ನಿರ್ಮಾಣ ಮಾಡಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಯವರ ಕೈಕುಲುಕಿದಂತಹ ನಮ್ಮ ಹೆಮ್ಮೆಯ ಯಾಕೂಬ್ ಖಾದರ್ ಗುಲ್ವಾಡಿ ಅವರನ್ನ ಇದರಲ್ಲಿ ಸಹ ನಿರ್ದೇಶಕನನ್ನಾಗಿ ಆಯ್ಕೆ ಮಾಡಿಕೊಂಡರು. ಚಿತ್ರಣ ಆದದ್ದು ನಮ್ಮ ಕುಂದಾಪುರದಲ್ಲಿ. ಈ ಚಿತ್ರದ ಕಥಾವಸ್ತುವಿನ ಬಗ್ಗೆ ಬಹಳಷ್ಟು ಅಧ್ಯಯನವನ್ನು ಮಾಡಿದ್ದಾರೆ. ಗೂಗಲ್ ನಲ್ಲಿ ಇರಬಹುದು, ಅವರ ವಿವಿಧ ಆಂಗ್ಲ ಭಾಷೆಯ ಪುಸ್ತಕಗಳನ್ನು ಓದಿದ್ದಾಗಿರ್ಬೋದು, ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಪುಸ್ತಕಗಳನ್ನು ಓದಿ ಒಂದು ಬಹಳ ಸುಂದರವಾದಂತಹ ನೈಜವಾದಂತಹ ಮತ್ತು ಕುತೂಹಲವನ್ನ ಕ್ಷಣ ಕ್ಷಣಕ್ಕೆ ಕೆರಳಿಸುವಂತಹ ಒಂದು ಚಿತ್ರವನ್ನ ಇವರು ನಿರ್ಮಾಣ ಮಾಡಿದ್ದಾರೆ. ಸ್ಥಳೀಯ ಪ್ರತಿಭೆಗಳನ್ನ ಈ ಚಿತ್ರದಲ್ಲಿ ಉಪಯೋಗಿಸಿಕೊಂಡಿದ್ದಾರೆ, ಒಳ್ಳೆ ಕ್ಯಾಮರಾಮನ್ ಇದ್ದಾರೆ. ಆದುದರಿಂದ ಈ ಚಿತ್ರ ನಿಸ್ಸಂದೇಹವಾಗಿ ನಿಮ್ಮೆಲ್ಲರ ಮನವನ್ನ ಗೆಲ್ತದೆ ಮತ್ತು ಪ್ರೇಕ್ಷಕರಲ್ಲಿ ಕೂಡ ಒಂದು ಅವರೆಲ್ಲರ ಒಂದು ಮನಸ್ಸನ್ನು ಕೂಡ ಗೆಲ್ತದೆ ಅಂತ ಹೇಳುವಂತ ಆಶಯವನ್ನ ನಾನು ವ್ಯಕ್ತಪಡಿಸಿ ಕೊನೆಯದಾಗಿ ನಮ್ಮ ರೊನಾಲ್ಡ್ ಲೋಬೋ ಅವರಿಗೆ ತುಂಬು ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ಬೆಂಗಳೂರು, ಮೈಸೂರು, ಮಂಡ್ಯ ಮತ್ತೆ ಶಿವಮೊಗ್ಗ, ಬಾಗಲಕೋಟೆ, ಮಂಗಳೂರು, ಉಡುಪಿ, ಕುಂದಾಪುರ, ಮಣಿಪಾಲ, ಮೈದೂರು ಈ ಭಾಗದಲ್ಲಿ ಮೊದಲಿಗೆ ನಾವು, ಯಾಕಂದ್ರೆ ನಮಗೆ ಆರ್ಟ್ ಮೂವಿ ಮಾಡಿ ಅಭ್ಯಾಸ ಇರೋದ್ರಿಂದ ಕಮರ್ಷಿಯಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೇವೆ. ಹಾಗಾಗಿ ಬೇರೆ ಬೇರೆ ಕಾರಣಗಳಿಗೆ ನಮ್ಮ ಹಣಕಾಸಿನ ಚೌಕಟ್ಟಿರ್ಬೋದು, ಬೇರೆ ಬೇರೆ ಕಾರಣಗಳಿರ್ಬೋದು, ರಾಜ್ಯಾದ್ಯಂತ ಬಿಡುಗಡೆ ಮಾಡಬೇಕು ಅಂತ ನಮ್ಮ ದೊಡ್ಡ ಕನಸು. ಒಂದು ಮೂರನೇ ಬರುತ್ತೆ ಅದೊಂದು ಹೆದರಿಕೆ. ಹಾಗಾಗಿ ಮೊದಲಿಗೆ ಒಂದು 25 ಥಿಯೇಟರ್ಗಳಲ್ಲಿ ನಾವು ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ.
ಎರಡನೇ ತಾರೀಕು ಅಂದ್ರೆ ಭಾನುವಾರ ಜನವರಿ 2 ಭಾನುವಾರ ಸಂಜೆ 6 ಗಂಟೆಗೆ ಈ ಸಿನಿಮಾದ ಪ್ರಮುಖ ಅಂಗ ಅಂದ್ರೆ ಟ್ರೈಲರು ಫಸ್ಟ್ ಲುಕ್ ಪೋಸ್ಟರ್ ಮತ್ತೆ ಹಾರ್ಡ್ ಅನ್ನ ರಿಲೀಸ್ ಮಾಡ್ತಾ ಇದ್ದೇವೆ ನಾವು ಗುರುವಾಡಿಯಲ್ಲಿ ವಿಜಯ ಬ್ಯಾಂಕ್ ಹತ್ರ ರಿಲೀಸ್ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಕನ್ನಡಕ್ಕೆ ಸದ್ಯಕ್ಕೆ ಕನ್ನಡದಲ್ಲಿ ಹೆಸರಾಂತ ನಿರ್ದೇಶಕರು ನಟರಾದಂತಹ ರಿಷಬ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ. ಬಹುಶಃ ಭಾರತದ ಖ್ಯಾತ ಸಂಗೀತ ನಿರ್ದೇಶಕರಾದರು ರವಿ ಬಸ್ತೂರು ಇದ್ದಾರೆ, ಮತ್ತೆ ಜಿ ಶಂಕರ್, ಜಯಪ್ರಕಾಶ್ ಗಡವರು ಮತ್ತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಕಾರ ಅಗತ್ಯ. ಎಲ್ಲ ಪೇಪರ್ ಸುಮಾರು ಇಂಗ್ಲಿಷ್ ಆಂಗ್ಲ ಪೇಪರ್ ಗಳಲ್ಲಿ, ಕನ್ನಡ ಪೇಪರ್ ಗಳಲ್ಲಿ, ಫೇಸ್ಬುಕ್ ನಲ್ಲಿ ಎಲ್ಲ ಬಂತು ಈ ಯಾಕಾದ ಗುರುವಾಡಿ ಬಗ್ಗೆ, ಬಜ್ರಿ ಬಗ್ಗೆ. ನಾನು ಕುಂದಾಪುರದಿಂದ ನಾನೇನು ಮಾಡಿದೆ, ಅವರನ್ನ ನೋಡ್ಕೊಂಡು ಬರುವ ಅಂತ ಹೋಗಿದ್ದೆ. ನಾನಷ್ಟೇ ಅವರು ನೋಡ್ಕೊಂಡಾಗ ಬಹಳ ಆಧಾರದಿಂದ ನನ್ನನ್ನು ಒಳಗಿದ್ದು ಅಲ್ಲಿ ಬಿಟ್ಟು ಕೂರಿಸಿದ್ರು. ಅವರು ಕೂರಿಸ್ಬಿಟ್ಟು ಮತ್ತೆ ಕೇಳಿದ್ರು ಹಿಂಗೆ ಏನೇನು. ಅವಾಗ ನನಗೆ ನಮ್ಮೊಂದು ಕತೆ ಬರೆಯುವಂದ್ರೆ ಕಾನ್ಸೆಪ್ಟ್, ಅವೇಸೆ ನಮ್ಮ ಬರಹಗಾರ ಅಲ್ಲ, ಆಕ್ಚುಲಿ ಐ ನಾಟ್ ಎ ರೈಟರ್. ಬಟ್ ನನಗೆ ಆ ಕಾನ್ಸೆಪ್ಟ್ ಇದೆ ಅಂದಾಗ ಸರ್ ಒಂದು ಪಿಕ್ಚರ್ನ ಮಾಡುವ ಅಂತ ಹೇಳಿದ್ರು.